ಕಳೆದ ಮೂರು ದಿನಗಳ ಹಿಂದೆ ಒಂದು ವಿಷಯ ವೈರಲ್ ಆಗಿತ್ತು ಯತೀಂದ್ರ ಸಿದ್ದರಾಮಯ್ಯ ಅವರದು. ಕಾರ್ಯಕ್ರಮ ಒಂದರಲ್ಲಿ ಒಬ್ಬರು ಅಧಿಕಾರಿ ಮಾಧುಸ್ವಾಮಿ ಅವರಿಗೆ ಫೋನ್ ಮಾಡಿಬಿಟ್ಟು ಒಂದು ಇಂಥವ್ರದ್ದು ಆಗ್ಬೇಕು ಅಂತೇಳಿ ಹೇಳ್ತಾರೆ, ಒಂದು ವಿವೇಕಾನಂದ ಅಂತ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ನಿನ್ನೆ ಅದೇ 73 ಜನ ಇನ್ಸ್ಪೆಕ್ಟರ್ಗಳದ ವರ್ಗಾವಣೆ ಆದೇಶ ಬಂದಿದೆ. ಆ ವರ್ಗಾವಣೆ ಆದೇಶದಲ್ಲಿ ರಾಜ್ಯ ಗುಪ್ತ ಇಲಾಖೆಯಲ್ಲಿ ವಾರ್ತೆಯಲ್ಲಿದ್ದಂಥವ್ರನ್ನ ವಿವಿಪುರ ಮೈಸೂರು ಠಾಣೆಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಬಂದಿದೆ ಈಗ ಆದೇಶದಲ್ಲಿ. ಈಗ ಮೇಲ್ನೋಟಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ವರ್ಗಾವಣೆ ದಂಧೆಯಲ್ಲಿ ತೊಡಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಪಕ್ಕ ಡೌಟೇ ಇಲ್ಲ, ಇದು ಫಸ್ಟ್ ಟೈಮ್ ಅಲ್ಲ, ಇದು ಮೂರನೇ ಬಾರಿ ಆಗ್ತಾ ಇರೋದು. ಇದು ಮೂರನೇ ಬಾರಿ ಅವ್ರ ಪಾರ್ಟಿಯ MLAಗಳು ಅವ್ರ ಪಾರ್ಟಿಯ ಮಿನಿಸ್ಟ್ರ್ಗಳೇ ಆಪಾದನೆ ಮಾಡಿದ್ದಾರೆ. ನನಗಿರುವಂತ ಮಾಹಿತಿ ಅತಿಯಾಯಿತು ಅಂತ ಹೇಳಿದ್ದಾರೆ. ಇವತ್ತು ವಿಡಿಯೋ ಬಂದಿರುವಂತದ್ದು ಜಗತ್ ಜಾಹೀರಾತಾದೆ ಕನ್ಫರ್ಮೇಶನ್. ಇವರು 40% ಕಮಿಷನ್ ಅಂತ BJP ಮೇಲೆ ಸುಳ್ಳು ಆಪಾದನೆ ಮಾಡಿದ್ರು, ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರು, ದಾಖಲೆ ಕೊಡಲೇ ಇಲ್ಲ. ಕೊನೆಯವರೆಗೂ ಇದುವರೆಗೂ ದಾಖಲೆ ಕೊಡಲೇ ಇಲ್ಲ, ತನಿಖೆ ಮಾಡಿಸ್ತೀನಿ ಅಂತೇಳಿ. ಈಗ ದಾಖಲೆನೇ ಸಿಕ್ಕೌಟಿದೆಯಲ್ಲ ಕಾಂಗ್ರೆಸ್ 60% ಭ್ರಷ್ಟಾಚಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯವನ್ನು ಸೋನಿಯಾ ಗಾಂಧಿಯವರಿಗೆ ATM ಆಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಜಗತ್ ಜಾಹೀರಾತಾಗಿದೆ. ನಮ್ಮ ನಡ್ಡಾ ಅವರು ಹೇಳಿದ್ರು, ಅಮಿತ್ ಶಾ ಅವರು ಹೇಳಿದ್ರು, ಪ್ರಧಾನಮಂತ್ರಿಗಳು ಹೇಳಿದ್ರು. ಈಗ ಪ್ರೂಫ್ ಏನು ಕೇಳ್ತಾ ಇದಾರಲ್ಲ, ಇದಕ್ಕಿಂತ ಪ್ರೂಫ್ ಬೇಕಾ ನಿಮಗೆ? ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ, 2 ದಿನದಿಂದ ದುಡ್ಡು ವಸೂಲಿ ಮಾಡ್ತಾ ಇರೋದು, ಟ್ರಾನ್ಸ್ಫರ್ ದಂಧೆ ಪೊಲೀಸ್ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲೂ ಟ್ರಾನ್ಸ್ಫರ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಇದರ ವಿರುದ್ಧನೂ ಕೂಡ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವನೆಯನ್ನ ಮಾಡ್ತೇವೆ. ವರ್ಗಾವಣೆ ದಂಧೆ ಭ್ರಷ್ಟಾಚಾರ ಅಂದ್ರೆ ಎಲ್ಲಾ ವಿಚಾರಗಳನ್ನು ಕೂಡ BJP ನಾಯಕರು ಧ್ವನಿ ಎತ್ತಿರ್ತಾರೆ, ಆದ್ರೆ ಯಾವ್ದನ್ನು ತಾರ್ಕಿಕ ಅಂತ ತಗೊಂಡು ಹೋಗ್ತಾ ಇಲ್ಲ. ಈವರೆಗೂ ನಾಯಕತ್ವ ಇರಲಿಲ್ಲ, ಈಗ ತಾವಿಬ್ರು ಕೂಡ ನಾಯಕತ್ವ ಪ್ರಬಲವಾಗಿ ಈಗ ಮುಂದೆ ಯಾವ ರೀತಿ ಅಂತ ಹೋರಾಟ? ಈಗ ವಿಧಾನಸಭೆ ಕಳೆದ ಅಧಿವೇಶನದಲ್ಲೇ ನಾವು ಕೂಡ 66 ಜನನು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದೀರಿ. ನಾವು ಸಮರ್ಥವಾಗಿಲ್ಲ ಅಂತ ಹೇಳಿದ್ರೆ ನಮ್ ಕಾಟ ತಾಳ್ಲಾರ್ದೆ ನಮ್ಮನ್ನ ಸಸ್ಪೆಂಡ್ ಮಾಡಾಕ್ಬಿಟ್ರು 10 ಜನ ನನ್ನು ಸೇರಿಸಿ. ಆ ಮಟ್ಟಕ್ಕೆ ಹೋರಾಟ ಮಾಡಿದ್ದೀರಿ ಈ ವಿಧಾನಸಭೆಯಲ್ಲಿ. ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗಿದೆ, ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಿದೆ. ಇನ್ನೂ ಸಮರ್ಥವಾಗಿ ನಾವು ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಅವರು ನೈತಿಕ ಅಧಿಕಾರ ಇಲ್ಲ. ಯಾಕೆಂದರೆ ಎಲ್ಲ ಪಾರ್ಟಿಯನ್ನು ನೋಡ್ಬಂದವರು, ಅಧಿಕಾರಕ್ಕೋಸ್ಕರ ಯಾವ ಪಾರ್ಟಿಗಳನ್ನು ತರಗೆಲೆ ಥರ ಸುತ್ತಾ ಇದ್ದಾರೆ. ತಲೆಗೆರೆ ಹೆಂಗೆ ಹಾರಾಡ್ತಾ ಇರ್ತೈತೋ ಹಾರಾಡೋ ರೀತಿ ಅವರು. ಒಂದೊಂದು ಸಮಾಜವಾದಿ ಪಾರ್ಟಿ, ಇಂಡಿಪೆಂಡೆಂಟು, ಕಾಂಗ್ರೆಸ್ಸು, ಜನತಾದಳ ಯು, ಜನತಾದಳ ಎಸ್, ಏನೇನು ಇದೆಯೋ ಕರ್ನಾಟಕದಲ್ಲಿ ಎಲ್ಲ BJP ಒಂದ್ಬಿಟ್ಟು, ಯಾಕಂದ್ರೆ ನಾವು ಸೇರ್ಸಲ್ಲ ಅವ್ರನ್ನ, ಅದಕ್ಕೋಸ್ಕರ ಎಲ್ಲ ಬಿಟ್ಟು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಅವ್ರನ್ನೇನ ಕಾಂಗ್ರೆಸ್ಸಿಂದ 2.5 ವರ್ಷಕ್ಕೆ ಹೊರಗಾಕಿದ್ರೆ ಅವರೊಂದು ಟಿಪ್ಪು ಪಾರ್ಟಿ ಮಾಡ್ತಾರೆ. ಟಿಪ್ಪು ಸಿದ್ಧಾಂತ, ಟಿಪ್ಪು ಪಾರ್ಟಿ, ಟಿಪ್ಪು ಹೆಸರಲ್ಲೇ ಒಂದು ಪಾರ್ಟಿ ಮಾಡ್ತಾರೆ. ಆ ಮಟ್ಟದಲ್ಲಿ ಇರುವಂಥ ಒಬ್ಬ ಸಿದ್ದರಾಮಯ್ಯನವರು ಒಬ್ಬ ಪಕ್ಷಾಂತರಿ, ಅವರ ವಿರುದ್ಧ ನಾವು ಸಮರ್ಥವಾಗಿ ಹೋರಾಟವನ್ನು ಮಾಡ್ತೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.